ಎಲ್ರಿಗೂ ನಮಸ್ಕಾರ ಆಗಮ ಪೌರೋಹಿತ್ಯ ಮನೆ ಮನೆ ಜ್ಯೋತಿಷ್ಯ ಕಾರ್ಯಕ್ರಮ ಸಂಚಿಕೆ 8 ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನೂತನ್ ಪಂಡಿತ್ ಇಂದಿನ ವಿಷಯ ಬಂದು ಸಮಯನ ಹೇಗೆ ಅಳೆಯೋದು ಅನ್ನೋದ್ರ ಬಗ್ಗೆ ಗಳಿಗೆ ವಿಗಳಿಕೆಗಳ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಈಗಾಗಲೇ ಜ್ಯೋತಿ ಮೂಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಗಣಿತಶಾಸ್ತ್ರ ಅಂದರೆ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನಾವು ಹೇಳಿದ್ವಿ ನಾವು ಮುಂದಿನ ತರಗತಿಯಲ್ಲಿ ಸೂರ್ಯೋದಯ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಯಾವುದೋ ಒಂದು ದಿನ ಅಂತ ತಗೊಂಡಾಗ ಅನ್ನೋದನ್ನ ಹೇಳಿದ್ವಿ ಬಟ್ ಆದರೆ ಅದಕ್ಕಿಂತ ಮುಖ್ಯವಾಗಿ ಸಮಯ ಹೇಗೆ ಅಳಿತಾರೆ ಜ್ಯೋತಿಷ್ಯದಲ್ಲಿ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನಿಮಿಷ ಗಂಟೆಗಳಲ್ಲಿ ಬಳಸ್ತಾ ಇದ್ದೀವಿ ಇವತ್ತು ಭಾರತ ದೇಶದಲ್ಲಿ ಹಿಂದೆ ಆಗಿರಲಿಲ್ಲ ಸೊ ಹಿಂದೆ ನಾವು ಬಳಸ್ತಾ ಇದ್ದಂಥ ಪದ್ಧತಿ ಯಾವುದು ಅಂದರೆ ಗಳಿಗೆ ವಿಗಳಿಗೆನಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳ್ತೀವಿ ಅಂದರೆ ಘಟಿ ವಿಘಟಿ ಅಂತ ಹೇಳಿ ಕರೀತಾರೆ ಅದನ್ನು ಸೊ ಹಾಗಾದರೆ ಈ ಗಳಿಗೆ ವಿಗಳಿಗೆ ಮತ್ತು ಗಂಟೆ ಮತ್ತು ನಿಮಿಷ ಹೇಗೆ ಅದನ್ನು ಕನ್ವರ್ಟ್ ಮಾಡ್ಬೋದು ಹೇಗೆ ಕೋರಿಲೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಹೇಳ್ಕೊಡ್ತೀವಿ ಇನ್ನೊಂದು ಈಗ ಮನೆಗಳಲ್ಲಿ ನಾವು ಮಾತಾಡಬೇಕಾದ್ರೆ ಒಂದು ಗಳಿಗೆ ಮಾಡಿಕೊಟ್ಬಿಟ್ಟು ಹೋಗು ಒಂದು ಗಳಿಗೆ ಬಂದು ಹೋಗು ಅಂತೆಲ್ಲ ಬಳಸ್ತೀವಿ ಆದರೆ ಈ ಗಳಿಗೆ ಅಂತಂದರೆ ನಾವು ಬಳಸುವಂಥ ಗಂಟೆ ಅಲ್ಲ ಗಳಿಗೆಗೂ ಹಾಗೂ ಗಂಟೆಗೂ ವ್ಯತ್ಯಾಸ ಇದೆ ಅದಕ್ಕೆ ಆದಂಥ ಕನ್ವರ್ಷನ್ ವ್ಯಾಲ್ಯೂಸ್ ಇದೆ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಹಾಗೆ ಯಾವುದೋ ಒಂದು ಸಮಯ ಕೊಟ್ಟರೆ ಯಾವುದೋ ಒಂದು ಹೇಳಿದ್ರೆ ನಾವು ಒಂದು ಗಂಟೆ ಅಂತ ಹೇಳಿದ್ರೆ ಅದನ್ನು ನೀವು ಫಾಸ್ಟಾಗಿ ಮಾಡಬೇಕು ಅಥವಾ ಅದು ನಿಮಗೆ ಒನ್ ಅವರ್ ಅಂತ ಹೇಳಿದ್ರೆ ಎರಡೂವರೆ ಗಳಿಗೆ ಅಂಥೇಳಿ ನಿಮ್ಮ ಮನಸ್ಸಿಗೆ ಬಂದುಬಿಡಬೇಕು ಆ ಥರ ಆದರೆ ಆದರೆ ಮಾತ್ರ ನಾವು ಏನು ಸಿದ್ಧಾಂತ ಶಾಸ್ತ್ರ ಇದೆ ನಮ್ಮದು ಇದರಲ್ಲಿ ಜ್ಯೋತಿಷ್ಯದಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ತಪ್ಪುಗಳಿಲ್ಲದೆ ಮಾಡ್ಬೋದು ಹಾಗಾಗಿ ಈ ತರಗತಿನ ಬಹಳ ಮುಖ್ಯವಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಕೇಳಿ ಹಾಗೆ ಅದನ್ನು ಅಭ್ಯಾಸ ಮಾಡಿ ನಾವು ಕೆಲವು ಅಸೈನ್ಮೆಂಟ್ಸ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀವಿ ಅದಕ್ಕೆ ನೀವೆಲ್ಲರೂ ಉತ್ತರ ಬರ್ಕೊಡ್ಬೇಕಾಗತ್ತೆ ಪ್ರೆಸೆಂಟೇಷನ್ ಮೋಡ್ಗೆ ಹೋಗೋಣ ಹಾಗೂ ಗಳಿಗೆ ಮತ್ತು ವಿಗಳಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಈಗ ನೀವು ನೋಡ್ಕೊಳ್ಬೋದು ಒಂದು ಗಂಟೆ ಅಂತಂದ್ರೆ ಅದು ಎರಡೂವರೆ ಗಳಿಗೆ ಆಗುತ್ತೆ ಸೊ 1 ಅವರ್ ಅಂತ ಏನು ನಾವು ಕರಿತೀವಿ ಅದು ಎರಡೂವರೆ ಗಳಿಗೆ ಆಗುತ್ತೆ ಅದೇ ಒಂದು ನಿಮಿಷ ಅಂತಂದ್ರೆ ಅದು ಎರಡೂವರೆ ವಿಗಳಿಗೆ ಆಗುತ್ತೆ ನಿಮಿಷನ ಕೋರಿಲೇಟ್ ಮಾಡ್ಕೊಳ್ಬೋದು ಆದ್ರೆ ಅದು ಒಂದೇ ಅಲ್ಲ ಅದಕ್ಕೆ ತಂದೆ ಆದಂತ ಯೂನಿಟ್ಸ್ ಇದೆ ಇವತ್ತು ನಾವು ನಿಮಗೆ ಸ್ಕ್ರೀನಲ್ಲಿ ಶೇರ್ ಮಾಡಿ ತೋರಿಸ್ತಾ ಇದ್ದೀವಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಒಂದು ಗಂಟೆನಲ್ಲಿ ಎರಡೂವರೆ ಗಳಿಗೆ ಇರುತ್ತೆ ಹಾಗೆ ಒಂದು ನಿಮಿಷದಲ್ಲಿ ಎರಡೂವರೆ ವಿಗಳಿಗೆ ಇರುತ್ತೆ ಹಾಗೆ ಈ 60 ವಿಗಳಿಗಳು ಸೇರಿದ್ರೆ ಒಂದು ಗಂಟೆ ಆಗುತ್ತೆ ಹೇಗೆ ಒಂದು 60 ನಿಮಿಷ ಸೇರಿದ್ರೆ ಒಂದು ಗಂಟೆ ಆಗುತ್ತೆ ಹಾಗೆ ಕೂಡ ಇಲ್ಲಿ 60 ವಿಗಳಿಗೆ ಸೇರಿದ್ರೆ ಒಂದು ಗಳಿಗೆ ಆಗುತ್ತೆ ಸೊ ಮುಂದೆ ಇನ್ನೊಂದು ವಿಷಯ ತಿಳ್ಕೊಳ್ಬೇಕಾಗಿರೋದು ಈಗೇನು ನೀವು ಎರಡೂವರೆ ಗಳಿಗೆ ಅಂತಂದ್ರೆ ಒಂದು ಗಂಟೆ ಅಂತ ತಿಳ್ಕೊಂಡ್ರಿ ಅದೇ ಒಂದು ಗಳಿಗೆಗೆ ಎಷ್ಟು ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ ಯಾಕಂದ್ರೆ ಮುಂದೆ ಮಾಡೋ ಕ್ಯಾಲ್ಕುಲೇಷನ್ಸ್ಗಳಲ್ಲಿ ಈ ವಿಷಯ ಗೊತ್ತಿದ್ರೆ ತುಂಬಾ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಮತ್ತೆ ಮತ್ತೆ ನಾವು ಕ್ಯಾಲ್ಕುಲೇಟ್ ಇಟ್ಕೊಂಡು ಮಾಡ್ಬೇಕಾಗತ್ತೆ ಅದು ಬಹಳ ಕಷ್ಟ ಆಗುತ್ತೆ ಈಗ ನೋಡ್ಬೋದು ಇಲ್ಲಿ 24 ನಿಮಿಷ ಅಂತಂದ್ರೆ ಒಂದು ಗಳಿಗೆ ಆಗುತ್ತೆ ಅದೇ ಅರ್ಧ ಗಳಿಗೆಗೆ 12 ನಿಮಿಷ ಆಗುತ್ತೆ ಮುಂದೆ ಇದನ್ನ ಹೇಗೆ ನೀವು ಉಪಯೋಗಿಸ್ಬೋದು ಅನ್ನೋದನ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀವಿ ಈಗ ನೀವು ನೋಡ್ಬೋದು ಈಗ ಏನಾಗುತ್ತೆ ಅಂದ್ರೆ ಜ್ಯೋತಿಷ್ಯದಲ್ಲಿ ನಮ್ಮ ಪಂಚಾಂಗಗಳಲ್ಲಿ ಯಾವುದೇ ಒಂದು ತಿಥಿಗಳನ್ನ ಬರಿಬೇಕಾದ್ರೆ ಅದನ್ನ ಗಳಿಗೆ ವಿಗಳಿಗೆನಲ್ಲಿ ಅದರ ಆಯಸ್ಸು ಎಷ್ಟಿದೆ ಆ ತಿಥಿಗೆ ಸೂರ್ಯೋದಯದಿಂದ ಎಷ್ಟು ಗಳಿಗೆ ವಿಗಳಿಗೆ ಇದೆ ಅನ್ನೋದನ್ನ ಕೂಡ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಅದು ಮತ್ತೆ ಯಾವುದೇ ತಿಥಿ ಆಗ್ಲಿ ಅದು ಎಷ್ಟು ಹೊತ್ತಿನ ತನಕ ಇದೆ ಅಂತ ಗಂಟೆ ಮತ್ತೆ ನಿಮಿಷದಲ್ಲಿ ಕೊಟ್ಟಿರ್ತಾರೆ ಅದೆರಡನ್ನೂ ತಗೊಂಡು ನಾವು ಸೂರ್ಯೋದಯ ಎಷ್ಟೊತ್ತಿಗೆ ಆಗಿದೆ ಆ ದಿವಸ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಆತರ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಅದನ್ನ ಕನ್ವರ್ಷನ್ಸ್ ಕೂಡ ಬರ್ಬೇಕಾಗುತ್ತೆ ಗಳಿಗೆಯಿಂದ ಗಂಟೆಗೆ ಅಥವಾ ಗಂಟೆಯಿಂದ ಗಳಿಗೆ ವಿಗಳಿಗೆ ಮಾಡೋದು ಬಹಳ ಮುಖ್ಯವಾಗಿ ಬರ್ಬೇಕಾಗತ್ತೆ ಅದಕ್ಕೋಸ್ಕರ ಅಂತ ಹೇಳಿ ನಾವೊಂದು ಸಣ್ಣ ಎಕ್ಸಸೈಸ್ ಮಾಡೋಣ ಈಗ ನಾನು ಬರ್ದಿದ್ದೀನಿ ನೋಡಿ ಗಳಿಗೆಯಿಂದ ಗಂಟೆಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಅದಕ್ಕಿಂತ ಮುಖ್ಯವಾಗಿ ಒಂದು ಟೇಬಲ್ ಹಾಕಿದ್ದೀವಿ ಪಕ್ಕದಲ್ಲಿ ಇದು 2.5 ಟೇಬಲ್
25 ಟೇಬಲ್ ಬರ್ತಾ ಇದೆ ನಿಮಗೆ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಇದು ಸಿಮಿಲರ್ ಒಂದು ಪಾಯಿಂಟ್ ಹಿಂದೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ಇದನ್ನ ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ. ನೀವು 1 ಗಂಟೆ ಅಂತಂದ್ರೆ 2.5 ಗಳಿಗೆ ಅಂದ್ರೆ 1 ಗಂಟೆ, ಹಾಗೆ 5 ಗಳಿಗೆ ಅಂದ್ರೆ 2 ಗಂಟೆ, 7:30 3 10 ಕ್ಕೆ 4 ಅಟ್ ಲೀಸ್ಟ್ ಈ 4 6. ನೀವು ಯಾ ಈಗ ಮಲಗಿಸಿರೋರ್ನ ಎಬ್ಬರಿಸಿ ಕೇಳಿದ್ರೆ 7:30 ಗಳಿಗೆ ಅಂತಂದ್ರೆ 3 ಗಂಟೆ ಅಂತ ಹೇಳ್ಬೇಕು. ಹಾಗೆ ಆ ತರ ರೀತಿನಲ್ಲಿ ನೀವು ಇದನ್ನ ತಿಳ್ಕೊಂಡಿರ್ಬೇಕು, ಅಂದ್ರೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಬಹಳ ಸುಲಭವಾಗುತ್ತೆ. ಸೊ ಅದಕ್ಕೆ ಒಂದೆರಡು ಎಕ್ಸಸೈಸ್ ಇಲ್ಲಿ ಮಾಡಿದ್ದೀವಿ. 16 ಗಳಿಗೆನ ಹೇಗೆ ಕನ್ವರ್ಟ್ ಮಾಡ್ಬೋದು, ಎಷ್ಟು ಗಂಟೆ ನಿಮಿಷ ಆಗುತ್ತೆ ಅನ್ನೋದನ್ನ ಮಾಡಿದ್ದೀವಿ. ಈಗ ನೋಡಿ 16ನ ಏನ್ ಮಾಡ್ಬೇಕಾಗತ್ತೆ, 3 ಭಾಗ ಆಗಿ ವಿಂಗಡಣೆ ಮಾಡ್ಕೊಳ್ಬೇಕಾಗತ್ತೆ. ಸುಲಭಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇದು ಶಾರ್ಟ್ ಕಟ್ ಮೆಥಡ್ ಅಷ್ಟೇ. ಇದು ಹೀಗೆ ಮಾಡ್ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ತರ ಅನುಕೂಲ ಆಗಿ ಅಥವಾ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೆ ಆತರ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ರಿಗೂ ಸುಲಭ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಮೆಥಡ್ ನ ನಾವು ಹಾಕಿದ್ದೀವಿ ಇಲ್ಲಿ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಈಗ 16 ಗಳಿಗೆ ಏನಿದೆ ಅದನ್ನ ನಾನು 3 ಭಾಗ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದ್ರೆ 10 ಮತ್ತೆ 5ಕ್ಕೆ ಸಾಮಾನ್ಯವಾಗಿ ಸುಲಭವಾಗಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಗಂಟೆಗಳಾಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು 10 10ಕ್ಕೆ 4 ಗಂಟೆ ನೋಡ್ಬೋದು ಇಲ್ಲಿದೆ, ಹಾಗೆ 5ಕ್ಕೆ ಅಂದ್ರೆ 2 ಗಂಟೆ. ಸೊ ಅದನ್ನ ಕನ್ವರ್ಷನ್ ಅಲ್ಲಿ ಇಲ್ಲಿ ಬರೆದಿದ್ದೀವಿ. 10ಕ್ಕೆ 4 ಆಯ್ತು, 5ಕ್ಕೆ 2 ಆಯ್ತು. 1 ಗಳಿಗೆ ಅಂತಂದ್ರೆ ಆಗ್ಲೇ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದ್ವಿ 24 ನಿಮಿಷ ಅಂತ ಹೇಳಿ ಅದನ್ನೆಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ 4:02 ಸೇರಿದ್ರೆ 6 ಗಂಟೆ ಆಯ್ತು, 24 ನಿಮಿಷ ಆಯ್ತು. ಅಲ್ಲಿ 16 ಗಳಿಗೆ ಅಂದ್ರೆ 6 ಗಂಟೆ 24 ನಿಮಿಷಗಳು ಅಂತ ಅರ್ಥ. ಹಾಗೆ ನಾವು 28 ಗಳಿಗೆ ನೋಡೋಣ. ಈಗ 28ಕ್ಕೂ ಕೂಡ ಹಾಗೇನೆ, 10ರ ಮಲ್ಟಿಪಲ್ಸ್ ಆಗಿ ನೀವು ಡಿವೈಡ್ ಮಾಡ್ಕೊಂಡ್ರೆ ಬಹಳ ಸುಲಭ ಮಾಡೋದನ್ನ. ಅದಕ್ಕೆ ನಾ ಹಾಗೆ ಮಾಡಿದ್ದೀನಿ ಇಲ್ಲಿ, 10 × 2 ಮಾಡಿದ್ದೀನಿ ಇಲ್ಲಿ, ಮತ್ತೆ 7.5 ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮ್ಗೆ 5ರಿಂದಾನೇ ಮಾಡಿದ್ರೆ ಸುಲಭ ಅಂತಂದ್ರೆ 5 ಮತ್ತೆ ಪ್ಲಸ್ ಇನ್ನೊಂದು ಹಾಕಿ 3 ಅಂತ ಇನ್ನೊಂದು ಹಾಕೊಳ್ಳಿ. ಸೊ ಅವಾಗ ನಿಮ್ಗೆ ಹಾಗೂ ಕೂಡ ಮಾಡ್ಬೋದು, 5ಕ್ಕೆ 2 ಬರುತ್ತೆ, 7:30 3 ಬರುತ್ತೆ. ಇದು ಸುಲಭವಾಗಿದೆ ಅಂತ ಹೇಳಿ ಹಾಕಿದ್ದೀವಿ, ಯಾಕಂದ್ರೆ ನೀವು ಈ 4ನ್ನು ಬಾಯ್ಪಾಠ ಮಾಡಿರಿ. ಯಾವಾಗ 2:30 ಗಳಿಗೆ ಅಂತಂದ್ರೆ ನಿಮ್ಗೆ ತಕ್ಷಣ ಹೇಳ್ಬೇಕು 3 ಗಂಟೆ ಅಂತ ಹೇಳಿ. ಸೊ ಹಾಗಾಗಿ ಇದನ್ ಕನ್ವರ್ಷನ್ಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ, 4 × 2 ಆಯ್ತು, ಅಲ್ಲಿಗೆ 8 ಆಗುತ್ತೆ, 1 × 3 3 ಆಗುತ್ತೆ, ಮತ್ತೆ 12 ನಿಮಿಷ, ಯಾಕಂದ್ರೆ 1/2 ಗಳಿಗೆ 27:30 ಗಳಿಗೆಗೆ ಏನೋ 11 ಗಂಟೆ ಆಗುತ್ತೆ. ಇನ್ನೂ 1/2 ಗಳಿಗೆ ಉಳಿದಿದೆ, ಹಾಗಾಗಿ ಅದನ್ನ 12 ನಿಮಿಷ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು 11 ಗಂಟೆ 12 ನಿಮಿಷ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಎಕ್ಸಸೈಸ್ ತಗೊಳ್ಳೋಣ. ಇದರಲ್ಲಿ 52 ಗಳಿಗೆ ಕನ್ವರ್ಟ್ ಮಾಡಬೇಕು. 5 × 10 10ರ ಮಲ್ಟಿಪಲ್ಸ್ ಮಾಡ್ಕೊಂಡ್ರೆ ಬಹಳ ಸುಲಭ. ಮತ್ತೆ ಇನ್ 2 ಉಳಿತು, 10ಕ್ಕೆ ನಿಮ್ಗೆ ಆಗ್ಲೇ ಗೊತ್ತಿದೆ 4 ಅಂತ ಹೇಳಿ, 4 ಗಂಟೆ ಅಂತ ಹೇಳಿ, 5 × 4 ಮಾಡಿದ್ರೆ 20 ಬರುತ್ತೆ. ಮತ್ತೆ 2ಕ್ಕೆ ಈಗಾಗ್ಲೇ ನಿಮ್ಗೆ ಗೊತ್ತಿದೆ 24 ನಿಮಿಷಕ್ಕೆ 1 ಗಳಿಗೆ ಆದ್ರೆ 2 ಗಳಿಗೆಗೆ 48 ನಿಮಿಷ ಅಂತ. ಸೊ ಇದನ್ನ ಕೂಡ ನೀವು ತಿಳ್ಕೊಂಡಿರ್ಬೇಕು. ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಇದು, ಇದೆಲ್ಲ ನೆನಪಿರ್ಲಿಲ್ಲ ಅಂತಂದ್ರೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಅಲ್ಲಿಗೆ 52 ಗಳಿಗೆ ಅಂತಂದ್ರೆ 20 ಗಂಟೆ 48 ನಿಮಿಷಗಳು ಅಂತ. ಸೊ ಇದಕ್ಕೆ ನಾವು ಒಂದು ಎಕ್ಸಸೈಸ್ ಕೂಡ ಕೊಡ್ತೀನಿ ನಿಮ್ಗೆ, ಒಂದು ಅಸೈನ್ಮೆಂಟ್ ತರ. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ನಾವು ಒಂದು 2 ಗಳಿಗೆಗಳನ್ನ ಕೊಡ್ತೀವಿ. ಅದನ್ನ ನೀವು ಕನ್ವರ್ಟ್ ಮಾಡಿ ಕಮೆಂಟ್ ಮಾಡ್ಬೇಕು ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ, ಗಂಟೆಯಿಂದ ಗಳಿಗೆಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ. ಹೀಗೆ ಗಂಟೆಗಳಿಗೆ ಈಗ ಅದೇ ಟೇಬಲ್ಸ್ ನ ಬರೀ ನಿಮ್ಗೆ ಯಾವ್ದು ನಿಮ್ಗೆ ಈಗ ಇಂಟ್ರೆಸ್ಟ್ ಇದೆ ಅದನ್ನ ನಾವು ಹೈಲೈಟ್ ಮಾಡಿದ್ದೀವಿ ಇಲ್ಲಿ. ಈಗ ಗಂಟೆ ಮಾಡ್ತಾ ಇರೋದ್ರಿಂದ ಅದನ್ನ ಹಾಕಿದೆ ಈ ಕಡೆ. ಸೊ ಇಲ್ಲಿ ನೋಡಿ, ಈಗ 16 ಗಂಟೆ, ಈಗ ಫಸ್ಟ್ ಎಕ್ಸಾಂಪಲ್ ತಗೋಣ, 16 ಗಂಟೆನ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ. ಹಿಂದೆ ನಾವು ಹೇಳಿದ್ವಿ 10ರ ಮಲ್ಟಿಪಲ್ ಆಗಿ ಮಾಡ್ಕೊಂಡ್ರೆ ಸುಲಭ ಅಂತ ಹೇಳಿ. ಯಾವಾಗ ವ್ಯಾಲ್ಯೂ ತುಂಬಾ ಚಿಕ್ಕದಾಗಿರುತ್ತೆ ಅವಾಗ ನೀವು 4 ತಗೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ನೋಡ್ಬೋದು ನಾವು ಅದಕ್ಕೆ 14ಕ್ಕೆ ಏನ್ ಮಾಡಿದ್ವಿ, 16ಕ್ಕೆ ಏನ್ ಮಾಡಿದ್ವಿ, 4 × 4 ಮಾಡ್ಕೊಂಡಿದ್ವಿ. 4 ಗಂಟೆ ಅಂತಂದ್ರೆ 10 ಗಳಿಗೆ ಆಗುತ್ತೆ. ಸೊ 4 × 10 ಮಾಡಿದ್ರೆ 40 ಗಳಿಗೆ ಆಯ್ತು. ಅಲ್ಲಿಗೆ 16 ಗಂಟೆ ಅಂದ್ರೆ 40 ಗಳಿಗೆಗಳು ಆಗತ್ತೆ. ಹಾಗೆ 15ಕ್ಕೆ ಮಾಡೋಣ. ಇದೊಂದು ಇಲ್ಲೊಂದು ಮೆಥಡ್ ಇದೆ,
ಈಗ ಹದಿನಾಲ್ಕಾದ್ರೆ ಒಂದು ರೌಂಡ್ ಫಿಗರ್ ಬರುತ್ತೆ, 15 ಮಾಡ್ತೀವಿ ಅಂದ್ರೆ ಬರೋದಿಲ್ಲ. ಹಾಗೇನ್ ಮಾಡೋದು, ಅದೇನಾಗುತ್ತೆ ನಿಮ್ಗೆ ಕ್ಯಾಲ್ಕುಲೇಟರ್ ತಗೊಂಡ್ ಮಾಡ್ತೀವಿ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ. ಯಾಕೆ ಅಂದ್ರೆ 60 ವಿಗಳಿಗಳಿಗೆ ಸೇರಿದ್ರೆ ಒಂದ್ ಗಳಿಗೆ ಆಗುತ್ತೆ, ಆದ್ರೆ ನಾವು ಕ್ಯಾಲ್ಕುಲೇಟರ್ ಮಾಡ್ಬೇಕಾದ್ರೆ ಟೆನ್ಸ್ ಅಲ್ಲಿ ಆಗೋದು. ಸೊ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮಾಡ್ಬೋದು, ಅದ್ರ ಬದಲಾಗಿ ಮನ್ಸಲ್ಲೇ ಮಾಡ್ಬೋದು. ನೀವು ಇದನ್ನ ನೆನ್ಪಿಟ್ಕೊಂಡ್ರೆ ಒಂದ್ ಗಂಟೆ ಅಂತಂದ್ರೆ ಎಷ್ಟು ಗಳಿಗೆ, 2 ಗಂಟೆ ಅಂದ್ರೆ ಎಷ್ಟು, 3 ಅಂದ್ರೆ ಎಷ್ಟು, 4 ಅಂದ್ರೆ ಎಷ್ಟು, ಇಷ್ಟು ಅಟ್ ಲೀಸ್ಟ್ ನೀವು ಗಟ್ ಮಾಡಿ ಇಟ್ಕೊಂಡಿದ್ರೆ, ಜೊತೆಗೆ ವಿಗಳಿಗೆಗಳ ಬಗ್ಗೆನೂ ಕೂಡ ಒಂದು ನೆನ್ಪಿಟ್ಕೊಂಡಿದ್ರೆ ಬಹಳ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ 15ಕ್ಕೆ ನಾನು ಏನ್ ಮಾಡಿದೀನಿ ಈಗ ಅಂತಂದ್ರೆ, ಇದೊಂದು ಮೆಥಡ್, 15ನ 16 ಅಂತ ತಗೊಳ್ಳಿ, ಅದರಿಂದ 1ನ ಕಳೀಲಿ. 14 ಹದಿನಾರಕ್ಕಾದ್ರೆ ನೀವು ಆಗ್ಲೇ ಮಾಡಿದಿರ 40 ಗಳಿಗೆ ಅಂತ, ಅದರಿಂದ 2.5 ಗಳಿಗೆ ಕಳೆದ್ ಬಿಟ್ರೆ ಆಯ್ತು, 2.5 ಕಳೆದ್ರೆ 37.5 ಆಯ್ತು. ಇದೊಂದು ಶಾರ್ಟ್ ಕಟ್ ಮೆಥಡ್. ನೀವು 17ಕ್ಕೆ ಮಾಡಿದಾಗ್ಲೂ ಕೂಡ ಅದೇ ತರ ಮಾಡ್ಬೋದು. 17 ಬಂದಾಗ ನಿಮ್ಗೆ 17 ಗಂಟೆ ಅಂತ ಬಂದಾಗ್ಲೂ ಕೂಡ ಇದೇ ತರ ಮೆಥಡ್ ಅಲ್ಲಿ ಕೂಡ ಮಾಡ್ಬೋದು. 17:32 ಬರುತ್ತೆ, ಅವಾಗ್ಲೂ ಕೂಡ ನೀವು ಇದೇ ತರ ಮಾಡ್ಬೋದು. 16 ಮಾಡ್ಕೊಂಡು ಪ್ಲಸ್ 1 ಅಂತ ಹಾಕೋಬಹುದು, 40+2.5, ಅವಾಗ ಏನಾಗುತ್ತೆ 42.5 ಆಗುತ್ತೆ. ಸೊ ಹೀಗೆ ಕೂಡ ಮಾಡ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣ, 33 ಗಂಟೆ. ಸೊ 33ನ ಏನ್ ಮಾಡಿದ್ದೀವಿ, 3 × 10 ಮಾಡಿದ್ವಿ. 3 × 10 ಮಾಡಿದಾಗ 10 ಗಳಿಗೆಯೂ ಕೂಡ ನೋಡಿ 25. ಇದನ್ನ ಬಹಳ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು, 2.5 × 10 ಮಾಡಿದ್ರೆ 25 ಆಗುತ್ತೆ. ಸೊ ಅದನ್ನ ಹಾಕಿದೀವಿ ಫಸ್ಟ್, 3 × 25 ಪ್ಲಸ್ ಇನ್ನ 3 ಗಂಟೆ ಕಳ್ಕಲ ಉಳ್ಕೊಂಡಿತ್ತು, 3 × 2.5 ಮಾಡಿದ್ರೆ ನಿಮ್ಗೆ 7.5 ಬರುತ್ತೆ. ಸೊ ಎರಡನ್ನು ಸೇರಿಸಿದಾಗ 82.5 ಗಳಿಗೆ ಬರುತ್ತೆ. ಹಾಗೆ ಇನ್ನೊಂದು 42 ಗಂಟೆಗೆ ಮಾಡೋಣ. ಹಾಗೆ ಅದೇ ತರಾನೇ 10ರಿಂದ ಅದನ್ನ ಡಿವೈಡ್ ಮಾಡ್ಕೊಂಡಿದ್ವಿ, 4 × 10 + 2, 2ಕ್ಕೆ ಈಗಾಗಲೇ ನೋಡಿದೀವಿ 5 ಗಳಿಗೆ ಅಂತ ಹೇಳಿ. ಸೊ 105 ಬರುತ್ತೆ. ಹಾಗೆ 24ಕ್ಕೂ ಕೂಡ ನೋಡೋಣ ಲಾಸ್ಟ್. 24ನ 2 × 10 ಮಾಡಿದ್ವಿ ಪ್ಲಸ್ 4. ಸೊ 25 × 2 ಮಾಡಿದ್ರೆ 50 ಬರುತ್ತೆ, 4 × 2.5, 1 ಗಂಟೆ 2.5. ಸೊ ಹಾಗಾಗಿ 60 ಗಳಿಗೆ ಬರುತ್ತೆ. ಸೊ ಒಂದು ದಿನ ಅಂತಂದ್ರೆ ನಾವು 24 ಗಂಟೆ ಅಂತ ಏನ್ ಕರಿತೀವಿ, ಹಾಗೆ ಇಲ್ಲೂ ಕೂಡ 60 ಗಳಿಗೆ ಆಗುತ್ತೆ. ಅದರಲ್ಲಿ 30 ಗಳಿಗೆ ಹಗಲು, 30 ಗಳಿಗೆ ರಾತ್ರಿ ಆಗುತ್ತೆ. ಹೀಗೆ ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೋದು. ಇದಕ್ಕೂ ಕೂಡ ಗಂಟೆಯಿಂದ ಗಳಿಗೆ ಕನ್ವರ್ಷನ್ಗೆ 2 ಪ್ರಾಬ್ಲಮ್ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀವಿ, ಸಾಲ್ವ್ ಮಾಡಿ ಅದಕ್ಕೆ ಕಮೆಂಟ್ ಮಾಡಿ ನೀವು ಆನ್ಸರ್ ಕೊಡ್ಬೇಕಾಗುತ್ತೆ. ಬಹುಶಃ ಎಲ್ರಿಗೂ ತಿಳಿದಿದೆ ಅಂತ ಅನ್ಕೊಂಡಿದೀವಿ, ಇದು ಬಹಳ ಮುಖ್ಯವಾದಂತದ ವಿಷಯ. ನೀವು ಯಾವಾಗ ಕುಂಡಲಿ ಬರೆಯಕ್ಕೆ ಅಥವಾ ಯಾವ್ದಾದ್ರು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಈ ಗಳಿಗೆಯಿಂದ ಗಂಟೆ ಅಥವಾ ಗಂಟೆಯಿಂದ ಗಳಿಗೆ ಕನ್ವರ್ಷನ್ಸ್ ಗೊತ್ತಿಲ್ಲ ಅಂತಂದ್ರೆ ಬಹಳ ತಪ್ಪುಗಳಾಗುತ್ತೆ. ನೀವು ಮಾಡುವಂತ ಕುಂಡಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ತಪ್ಪಾಗ್ಬೋದು, ಪ್ರಿಡಿಕ್ಷನ್ಸ್ ಎಲ್ಲ ತಪ್ಪಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಡೇ 6 ಅಂದ್ರೆ ಸಿದ್ಧಾಂತದಲ್ಲಿ ಮೊದಲನೇ ಹಂತ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಇದನ್ನ ನೀವು ಮನದಟ್ಟು ಮಾಡ್ಕೊಳ್ಬೇಕು ಚೆನ್ನಾಗಿ. ಮುಂದಿನ ತರಗತಿಯಲ್ಲಿ ನಾವು ಸೂರ್ಯೋದಯ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಇದನ್ನ ಅಭ್ಯಾಸ ಮಾಡಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.